ஓடி ஓடி ஓடிட வேலை மரதி சுமத மேல் எழுந்தாள். Thank you.
ಉಪಾಯವಿಲ್ಲ ಪ್ರಿಯತಮಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಅತ್ಯಾಕಾಂಡ. ಒಂದು ಕಡೆ ಕೌರವನ ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ ಹೇಳು ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಆ
ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ನಿಮ್ಮ ಶಿಷ್ಯವು ಮೃತ ಸಂಜೀವಿನಿ, ಕೇವಲ ದೃಷ್ಟಿ ಮಾತ್ರದಲ್ಲಿ ಇಡೀ ಜಗಜ್ಜಗತ್ತಲ್ಲಿ ಜೀವಂತವಾಗಿ ಮಾಡಬಲ್ಲ ದೀವನೇ, ಇದನ್ನುಳಿದು ರಕ್ತಪಾತದ ಅವಶ್ಯಕತೆ ಸ್ವಾಮಿ? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ.
ಸ್ವಾಮಿ, ಇಷ್ಟೊಂದು ಜನನ ಮರಣದಿಂದ ಧರ್ಮ ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರ ವಾಸುದೇವ. ರುಕ್ಮಿಣಿ, ಪ್ರಣಯ ಕಾಲ ಮೋಹಿನಿ, ಪ್ರಣಯ ಕಾಲ ಮೋಹಿನಿ, ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ, ಪ್ರಣಯ ಕಾಲ ಮೋಹಿನಿ. ಪ್ರಾಣ ಪ್ರೇಯಸಿ ಎನ್ನ ಮನವನ್ನು ಸೆಳೆದ ರೂಪಸಿ, ಎನ್ನ ಪ್ರಾಣ ಪ್ರೇಯಸಿ ಎನ್ನ ಮನವನ್ನು ರೂಪತಿ, ಬಾನಿಲವೇಣಿ ಶೃಂಗಾರವಾಣಿ, ಬಾನಿಲವೇಣಿ ಶೃಂಗಾರವಾಣಿ, ಬಾರೆ ನೀರೇ ಸಕಲ ಕಲಾ ಚತುರೇ, ಪ್ರಣಯ ಕಲಾ ಮೋಹಿನಿ, ಬಾನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ, ಪ್ರಣಯ ಕಲಾ ಚಂದ್ರಕಾಂತೆ ಸುಗುಣ ವಸಂತೆ, ಬಾ ಚಂದ್ರಕಾಂತೆ ಸುಗುಣ ವಸಂತೆ, ಬಾರೆ ನೀರೇ ಸಕಲ ಕಲಾ ಚತುರೇ, ಪ್ರಣಯ ಕಲಾ ಮೋಹಿನಿ, ಬಾರೆ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ, ಪ್ರಣಯ ಕಲಾ ಕಳೆದು ತಮ್ಮಂದಿರ ಮೂಡಿ ಬಾಳುವುದೆಂದು ಭೂಮಿಯಲ್ಲಿ, ರಾಜವ ಕಳೆದು ತಮ್ಮಂದಿರ ತಾಪದಿ ಅರ್ಜುನ ತನು ಜಾಗದಿ ಪರ ರಾಜ್ಯ
ಅವನೇ ಸೇರಿದರು. ಅರ್ಜುನ ತಮ್ಮಂದು ರಂಪೂಡಿ ಕಾಡಿನೊಳಲೆದು ಪರರಾಜವನೇ ಸೇರಿದವು. ಈ ಶೋಕದೆ ಈ ತಾಪದೆ ಜೀವಿಸಲಂತನು ಜಗದಿ ಜೀವಿಸಲಂತನು. ಅರ್ಜುನ, ದ್ವಾರಕೆಗೆ ಹೋದ ಸಮಾಚಾರವೇನಾಯಿತು? ಅಗ್ರಜ, ನಾನು ದ್ವಾರಕೆಗೆ ಹೋಗುವ ಮುನ್ನ ಆ ಸುಯೋಧನನು ಸಹ ಬಂದಿದ್ದನು. ಶ್ರೀಕೃಷ್ಣ ಪರಮಾತ್ಮನು ನಮ್ಮಿಚ್ಛೆಯಂತೆ ನಮಗೆ ಸಹಾಯ ಮಾಡುವುದಾಗಿ ವಾಗ್ದಾನವನ್ನು ನೀಡಿದನು. ಅಗ್ರಜ ಜೈಸುವೇ ಕುರು ವಂಶವ ಜೈಸುವೇ ಕುರು ವಂಶವ ಪಡ ಸುರಾರಿ ಮುರಾರಿ ಸುರೇಶ ನರನ ಜೈಸುವೇ ಕುರು ವಂಶವ ಹಿಡಿಯುತ್ತ ಕಡಿಯುತ್ತ ಕೆಡುಕರ ತಲ ಹಿಡಿಯುತ್ತ ಕಡಿಯುತ್ತ ಕೆಡುಕರ ತಲ ಕುಷ್ಟರಗಿಟ್ಟದ ಮುಚ್ಚಿಯಿಂದ ಕೈಸುವ ಕುರುವಂಶವ ಪಡ ಸುರಾರಿ ಮುರಾರಿ ಸುರೇಶ ನರನ ಕೈಸುವ ಕುರುವಂಶವ ಬಿಡಿಯುತ್ತ ಕೊಡಿಯುತ್ತ ಕೆಡುಕರ ತಲೆಗಳ ಬಿಡಿಯುತ್ತ ಕೊಡಿಯುತ್ತ ಕೆಡುಕರ ತಲೆ ದುಷ್ಟರಗಿಂದಲೇ ದುಷ್ಟರಗಿಂದಲೇ ಕುರುವಂಶವ ಮುರಾರಿ ಮುರಾರಿ ಸುರೇಶ ನರನ ಜೈಸುವೇ ಕುರುವಂಶವ ಸಂದೇಶ್ ಸಂದೇಶ್ ಸಂಧಿ ಅಗ್ರಜ ನೀವು ಹೇಳುತ್ತಿರುವ ಸಂಧಿ ಎಂಬ ಮಾತನ್ನು ಮಾಡಬೇಡ. ನಾವು ಯುದ್ಧಕ್ಕಾಗಿ ಅಂಬಲಿಸುತ್ತಿರುವಾಗ ನೀವು ಸಂಧಿ ಎನ್ನುವಿರ? ನಾನು ಮಾತ್ರ ಆ ದುರುಳ ದುಶ್ಯಾಸನದ ಎದೆಯನ್ನು ಸೀಳಿ ಅವನ ರಕ್ತದಿಂದ ದ್ರೌಪದಿಯ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಿ ಅವಳ ಮನಸ್ಸಂತೋಷ ಪಡಿಸದೆ ಬಿಡಲಾರೆ. ಶಾಂತನ ದುಡುಕಿ ಮಾತನಾಡಬೇಡ. ಅರ್ಜುನ ಭೀಮಸೇನ ಭೀಮಸೇನ ಅಗ್ರಜ ಸನಾತತಿ ಚಲವನೆ ಸೈರಿಸು ಭೀಮಸೇನ ಅಗ್ರಜ ಮನಾತತಿ ಚಲವನೆ ಸೈರಿಸು 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 ಭೀಮಸೇನ ವಾಸುದೇವನು ಕೋಪನು ತಂದಿದೆ ಭೀಮಸೇನ ವಾಸುದೇವನು ಕೋಪನು ತಂದಿದೆ ಶಾಂತಿ ಸೌಖ್ಯವ ಈಗಲು ಕನುಜ ಶಾಂತಿ ಸೌಖ್ಯವ ಈಗಲು ಕನುಜ ಸೈರಿಸು ಚಲವನ ಸೈರಿಸು ಶಾಂತನಾಗ ದುಡುಕಿ ಮಾತನಾಡಬೇಡ. ಅಗ್ರಜ ಅತ್ಯಾತುರವೇಕೆ ಕೇಳ ಅತ್ಯಾತುರವೇಕೆ ಅಗ್ರಜ ಅತ್ಯಾತುರವೇಕೆ
ಅತ್ಯಾತುರವೇ ಆತನ ಭೀಷ್ಟಕ್ಕೆ ಸೋತರೆ ನಾವುಗಳ ಆತನ ಭೀಷ್ಟಕ್ಕೆ ಸೋತರೆ ನಾವುಗಳ ಮಾತು ನಮ್ಮಲ್ಲಿ ಹೋದು ಕೇಳ ಗ್ರಜ ಮಾತು ನಮ್ಮಲ್ಲಿ ಹೋದು ಗ್ರಜ ಪ್ರಿಯರು ನಾವುಗಳು ಸತ್ಯ ಬಾಮ ಪ್ರಿಯಗೆ ಮಾತು ನಮ್ಮಲ್ಲಿ ಹುದು ಕೇಳ ಗ್ರಜ ಮಾತು ನಮ್ಮಲ್ಲಿ ಹುದು ಅತ್ಯಾದುರವೇಗೆ ಕೇಳ ಗ್ರಜ ಅತ್ಯಾದುರವೇಗೆ ಅಣ್ಣ ಇಷ್ಟು ಆತುರವೇಕೆ ಶಾಂತನಾಗರು ಕೋದರ ಅರ್ಜುನ ನೀನು ನನ್ನನ್ನು ಶಾಂತಿ ಮಾಡುವುದರಲ್ಲೇ ಕಾಲಹರಣವಾಯಿತು ಇನ್ನು ಆ ಮದಾಂಧನನ್ನು ಗೆಲ್ಲುವ ಕಾಲದಲ್ಲಿ ಆದರೂ ಆ ದ್ರೌಪದಿಗೆ ಕೊಟ್ಟ ವಾಗ್ದಾನ ನಡೆಯದ ಹೊರತು ನನ್ನ ಮನಸ್ಸಿಗೆ ಶಾಂತಿಯಾಗುವುದಿಲ್ಲ ಅಣ್ಣ ನೀನು ದ್ರೌಪದಿಗೆ ಕೊಟ್ಟ ವಾಗ್ದಾನವೊಂದೇ ಎಂದು ಭಾವಿಸಬೇಡ ಆ ರಣಭೂಮಿಯಲ್ಲಿ ಕರ್ಣನ ಶಿರಸ್ಸನ್ನು ತೆಗೆಯುವುದಾಗಿ ನಾನು ಮಾಡಿರುವ ಪ್ರತಿಜ್ಞೆಯನ್ನು ಮರೆತಿರುವೆಯಾ ಅವುಗಳು ನಡೆಯದ ಹೊರತು ಈ ದಶನಾಮಗಳಿಂದ ಮೆರೆಯುತ್ತಿರುವ ಪಾರ್ಥ ಸುಮ್ಮನಿರುವನೆ ಭೀಮಸೇನ ಶಾಂತನಾಗಿ ಸೌಖ್ಯದಿಂದ ನಂದ ಪಂದಿರ ಅರ್ಜುನ ಭೀಮಸೇನ ಕರೆ ನುಡಿಗಳು ಜನರನ್ನು ಪಂದಿರ ಶಾಂತರಾಗಿ ಸೌಖ್ಯದಿಂದ ನಂದ ಪಂದಿರ ಭೀಮಸೇನ ಅರ್ಜುನ ವಾಸುದೇವ ಮದಮ ಸಾಲ ಮೋಗ ಕಳಿಗೆ ಮದಮ ಸಾರ ಮೋಗ ಕಳಿಗೆ ಮನವಾನಿಯಾದ ನಡೆ ನುಡಿಯಳು ಜನರ ನುಲಿಗೆ ನಡೆ ನುಡಿಯಳು ಜನರ ನುಲಿಗೆ ನಂದ ಪಂದಿರ ಶಾಂತರಾಗಿ ಸೌಖ್ಯಾಗಿ ನಂದ ಪಂದಿರ ಅರ್ಜುನ ಭೀಮಸೇನ ಶಾಂತರಾಗಿ ಶಾಂತರಾಗಿ ಶ್ರೀಕೃಷ್ಣ ಪರಮಾತ್ಮನು ಬರಲಿ ಆತನನ್ನು ಎಲ್ಲರೂ ಸೇರಿ ನಾವು ಧ್ಯಾನಿಸೋಣ ಪರಾತ್ಮನಾ ಜಗದೋ ದಾರ ದಿವ್ಯಾ ತಾರ ಪರ ವಸುದೇವ ಸಾರಿ ಕೇಳುವೆ ನಯ್ಯ ನಾವು ಅನಾಥ ಪಾಂಡವರು ಅನಾಥ ಪಾಂಡವರು ಜಾನವಿರೋದ ಕರುಡೈರೋ
ಅನಾಥ ಪಾಂಡವರು ಅನಾಥ ಪಾಂಡವರು. ಪರಮಾತ್ಮ ಈ ಪಾಂಡವರಿಗೆ ದರ್ಶನ ಕೊಟ್ಟು ಈ ಪಾಂಡವರು ಉದ್ಧರಿಸುವ ದೇವ. ಪರಮಾತ್ಮ ಈ ಪಾಂಡುಪುತ್ರರೆಲ್ಲರಿಗೂ ಮಂಗಳವಾಗಲಿ. ಧರ್ಮನಂದನ, ಸಮಾಚಾರವೇನು? ಸ್ವಾಮಿ, ಈ ಪ್ರಪಂಚದಲ್ಲಿ ನಮ್ಮನ್ನು ಕಾಪಾಡುವ ನೀವಲ್ಲದೆ ಮತ್ತಾರಿರುವರು? ಅಲ್ಲದೆ ಆ ದುರ್ಯೋಧನಿಂದ ರಾಜ್ಯದ ಭಾಗವನ್ನು ಪಡೆಯುವುದು ಬಗೆಗೆ ಹೇಳುವುದಿನ್ನೇನಿದೆ ಯುಧಿಷ್ಠಿರ? ನ್ಯಾಯ ಧರ್ಮದಂತೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿರಿ. ಸಮರವನೊಲ್ಲನಯ್ಯ ಸಿರಿ ಸಂಪದಾಸಗಾಗಿ ಪುರಗರಿ ಮೈಪನಾಗಿ ಪಾಪದ ಮರಯ ದರ್ಶನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಭಾತೆಯನ್ನು ದರ್ಶನಯ್ಯ ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಪೆನೆ ವಿಧದಿ ಎರಡು ಸಂಗಿಯ ಕಾಪತ್ ಬಂದುವೆ ಕರೆ ಮುಗಿದು ಬೇಡುವೆನು ಕೃಷ್ಣ ಕೈ ಓದು ಅಸಮದ ಬೆಳಗ್ಗೆ ಕಾಳಕ ಕೈ ಓದು ಅಸಮದ ಬೆಳಗ್ಗೆ ಚಾಡಿಸಬೇಡಲ್ಲ ಬೇಡುವೆ ದೇವ ಚಾಡಿಸಬೇಡಲ್ಲ ಬೇಡುವೆ ದೇವ ಸಮರವು ಬೇಡ ಮೋಷೆ ಓ ದೇವ ಸಮರವು ಬೇಡ ಓ ಬೇಡ ಸಂಧಿಗಿಂದಲೇ ರಾಜವ ಮಣವ ಪಡೆವ ಕಂದವ ಮಾಡೆಂದು ಹೇಳುವೆ ದೇವ ಅಂದವ ಮಾಡೆಂದು ಹೇಳುವೆ ದೇವ ಸಮರದಿಂದ ತಗುವ ಪಾಪದ ಫಲವೇ ಸಮರದಿಂದ ತಗುವ ಪಾಪದ ಫಲವೇಕೆ ಕದನವು ಬೇಡವೋಕೆ ಓ ದೇವ ಕದನವು ಬೇಡವೋಕೆ ಪರಮಾತ್ಮ ಈ ಕಾರ್ಯವು ನಿನ್ನಿಂದಲೇ ಆಗಲೇಬೇಕು. ಆ ದುರ್ಯೋಧನ ಅರ್ಧ ರಾಜ್ಯವನ್ನಾದರೂ ಕೇಳು, ಇಲ್ಲ ಹೋದರೆ ಐದು ಮಂದಿಗೆ ಐದು ಗ್ರಾಮಗಳನ್ನಾದರೂ ಕೇಳು. ಇದಕ್ಕೂ ಒಪ್ಪದಿದ್ದರೆ ನಾವು ಮಾಡುವುದಾದರೂ ಇನ್ನೇನಿದೆ ಪರಮಾತ್ಮ? ನಿಮ್ಮ ನಾಮಧೇಯವು ಒಪ್ಪತಕ್ಕದ್ದೇ ಸರಿ, ಆದರೆ ಇದು ಸರ್ವರಿಗೂ ಸಮ್ಮತಿಸುವುದೇ? ಸಹೋದರರೇ, ಪರಮಾತ್ಮ ಸಹೋದರನ್ನು ನೀನೇ ವಿಚಾರಿಸು. ಭೀಮಸೇನ, ಅರ್ಜುನ, ಪರವಸ್ತುವಾದ ಈ ನಮ್ಮ ಆತ್ಮ ಬಂಧುವಾದ ಶ್ರೀಕೃಷ್ಣನಲ್ಲಿ ನಿಮ್ಮ ನಿಮ್ಮ ಅಭಿಮತಗಳನ್ನು ಕೇಳಿಕೊಳ್ಳಿ. ಪಾರ್ಥ, ಇದರಲ್ಲಿ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಅಭಿಮತದಂತೆ ಒಂದು ಸಾರಿ ಹೋಗಿ ಕೇಳಿ ನೋಡಿ. ಯಾವುದೇ ಕ್ಲೇಶವಿಲ್ಲದೆ ಕೊಟ್ಟರೆ ಸರಿ, ಇಲ್ಲವಾದರೆ
ಭಯಂಕರ ಯುದ್ಧವು ಸಿದ್ಧವಾಗುವುದು. ಭೀಮಸೇನ, ಇದರಲ್ಲಿ ನಿನ್ನ ಅಭಿಮತ? ಪರಮಾತ್ಮ, ನಮ್ಮ ರಾಜ್ಯವನ್ನು ನಾವು ತೆಗೆದುಕೊಳ್ಳಬೇಕಾದರೆ ನೀವು ಹೋಗಿ ಶರಣಾಗತರಾಗಿ ಬೇಡಿಕೊಳ್ಳಬೇಕು. ಇದೊಂದು ಬೇಡ, ನಾನೇ ಹೋಗುವೆನು. ಅಗ್ರಜ ಶಾಂತನಾಗು. ಅಣ್ಣನ ಅಭಿಮತಕ್ಕೆ ವಿರೋಧವಾಗಿ ನಡೆಯುವುದು ನಮಗೆ ಚಿಕ್ಕವರಾದ ನಮ್ಮ ಕರ್ತವ್ಯವಲ್ಲವೇ? ತಾತ, ಯುದ್ಧ ಬೇಡವೆಂಬ ಇಷ್ಟವು ನಿನಗೂ ಇರುವುದೇ? ಹಾಗಾದರೆ ನಿಮ್ಮ ಇಷ್ಟ, ನಾನಿಂದ ಹಾಗುವೆನು. ಪರಮಾತ್ಮ, ಇವರನ್ನು ಸಮಾಧಾನ ಪಡಿಸುವುದು ಆಗಿರಲಿ, ನೀವು ಹೋಗಿ ಸಂಧಿಯ ವಿಚಾರವನ್ನು ತಿಳಿದುಕೊಂಡು ಬನ್ನಿ. ಪರಮಾತ್ಮ, ಆಗಬಹುದು ಧರ್ಮನಂದನ. ಜಗದೀಶ
ವಾಸುದೇವ ಅನಾಥ ರಕ್ಷಕ ಆಪತ್ ಬಾಂಧವ ಈ ನಿನ್ನ ತಂಗಿಯ ಮೊರೆ ಕೇಳಿಸಿದೆ. ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯ ತಂದೆ, ಉದ್ಧಾರ ಮಾಡಲಾರೆಯ. ತಂಗಿ, ನಿನ್ನ ಚಿಂತೆಗೆ ಕಾರಣವಾದರೂ ಏನು? ಅಲ್ಲ ವಾಸುದೇವ, ಅಂದ ರಾಜ್ಯಸಭೆಯಲ್ಲಿ ನನ್ನ ಮಾನವನ್ನು ಸಂರಕ್ಷಿಸಿದ ನೀನು ಈ ರೀತಿ ಮೌನವಾಗಿರುವುದು ನ್ಯಾಯವೇ ಪರಮಾತ್ಮ? ಮೊರೆಯಿಡುತ್ತಾ ನಾನು
ಅದಿ ಮರ ಇಡುವಾಗ ನಾಯಿ ಬಂದು ತೊಲೈದೆ ನಾನಂಗಿ ಸಂತ ಬಿಸುಬೆಗೆ ಸೋದರಿ ಜಿಂದೆ ಸಂತ ಈಸಲು ನಾನಿರೆ ಸಂತ ಬಿಸುಬೆಗೆ ಸೋದರಿ ಜಿಂದೆ ತಂಗಿ ನಾನು ಈಗ ಹೋಗಿ ಆ ದುರ್ಯೋಧನನಿಗೆ ಹೇಳತಕ್ಕ ಮಾತುಗಳನ್ನು ಹೇಳಿ ಆತನನ್ನು ಮತ್ತಷ್ಟು ಕೆರಳಿಸಿ ಯುದ್ಧವನ್ನು ನಿಶ್ಚಯಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಜವಾಬ್ದಾರಿ ನಿನ್ನದಾಗಿರುವುದು. ಅದು ಭೀಮಾರ್ಜುನರು ಇತ್ತಲೇ ಬರುವಂತಿದೆ, ನಾನಿನ್ನು ಬರುತ್ತೇನೆ. ವೇದನೆ ನೀಗಿಸಿ ಸಮಯವಿದೆಂತರಿದೆಯ ತರುಣಿ ಏದಗಿರಿದುಡವು ಅಂಜರಿ ಮಾನುನಿ ಮನದ ಧರ್ಮದಿಂದ ಗನ ಕಾರ್ಯ ಸಾಧಿಸಿ ಕೋಮಲ ಹೃದಯಲೆ ಬರಬುವೆಯೇಕೆ ಸಾರ ಸಾಕ್ಷಿಣಿ ಅರಿಯದೇ ಬರೇ ಸಾರ ಸಾಕ್ಷಿಣಿ ಅರಿಯದೇ ಬರೆಯಕ್ಕೆಂದು ನಿನ್ನ ವಿಷಾದ ಪಡುತ್ತಿರು ಪಡುತ್ತಿರುವೆ ಮಾನುನಿ ಮನದ ವೇದನೆ ಸಮಯವೇದೆಂದರಿದೆಯ ತರುಣಿ ಏತಕ್ಕೆ ಏನು ಬಿಟ್ಟವ ಪ್ರಿಯೇ ನಾವು ಮಾಡತಕ್ಕದ್ದಾದರೂ ಏನು? ಅಣ್ಣನ ಅಭಿಮತಕ್ಕೆ ವಿರೋಧವಾಗಿ ನಡೆದರೆ ಆತನು ಪ್ರಾಣದಿಂದ ಉಳಿಯುವನೇ, ಅಲ್ಲದೆ ಆತನಿಗೆ ವಿರೋಧವಾಗಿ ನಡೆಯುವುದೇ? ನೀನೇ ಯೋಚಿಸು. ಸರಿ ಸರಿ ಸರಿ, ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಹೇಳಿದಂತೆ ಜೀವನ ನಡೆಸಿ. ಅಂದು ತುಂಬಿದ ರಾಸಭೆಯಲ್ಲಿ ಆ ದುರ್ಯೋಧನ ದ್ರೌಪದಿ ಮಾನನ ತೊಡೆ ಮೇಲೆ ಕುಳಿತುಕೋ ಎಂದು ತೊಡೆ ತೊಟ್ಟಿ ತೋರಿಸಿದಾಗ ಆತನ ತೊಡೆಯನ್ನು ಮುರಿಯುವುದಾಗಿ ದುಶ್ಯಾಸನ ನವಕ್ಷ ಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿರಕ್ತದಿಂದ ನನ್ನ ಮುಡಿಯನ್ನು ಕಟ್ಟುವುದಾಗಿ ಕರ್ಣ ಋಷಿರಿಸನ್ನು ಭೂಮಿಗೆ ಇಳಿಸುವುದಾಗಿ. ಆಹಾ, ನೀವುಗಳು ಮಾಡಿದ ಪ್ರತಿಜ್ಞೆ ಎಲ್ಲ ಅಲ್ಲಿ ನೆರೆದ ಸಭಿಕರ ಮನಸ್ಸನ್ನು ಮೆಚ್ಚಿಸುತ್ತಿಗೆ ಹೊರತು ಮತ್ತಾವುದಕ್ಕಲ್ಲ. ನೀವೆಂದು ಶೂರರಾಗಿರೋ ನನಗೆ ತಿಳಿಯದು. ಚಲವ ಬಿಡು ಅಭಯ ಕೊಡು ಧ್ರುಪದ ನಂದಿನಿ ಏಕೆ ಚಿಂತಿತೆ
ವಿರೋಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದೆನು. ಪಾತ್ರ, ನೀನೀಗಲೇ ಹೋಗಿ ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿದನೆಂದು ಅಗ್ರಜನಿಗೆ ಹೇಳು. ಹರಡು ಅಣ್ಣ. ಅಣ್ಣ, ನೀನು ಹೇಳುವುದಾದರೂ ಏನು? ಇದರಿಂದ ಧರ್ಮಪುತ್ರನ ಮನಸ್ಸಿಗೆ ವ್ಯಥೆಯಾಗುವುದಿಲ್ಲವೇ? ಆದರೂ ಚಿಂತೆ ಇಲ್ಲ, ಏನೇ ಆಗಲಿ ಆ ದುರುಳ ದುಶ್ಚಾಸನದ ಬಡಲನ್ನು ಸೀಳಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ತಲೆಯ ಮೇಲೆ ಕಿರೀಟವನ್ನು ಪುಡಿಪುಡಿ ಮಾಡದೇ ಬಿಡುವುದಿಲ್ಲ. ಹಾಗೂ ಈ ಸಮಾಚಾರವನ್ನು ತಿಳಿಸು. ಪ್ರಾಣೇಶ್ವರ, ನೀವಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿ? ನನ್ನ ಮಾನವನ ಸಂರಕ್ಷಿಸುವವರು ನೀವೇ ಸ್ವಾಮಿ. ನಿಮ್ಮ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ಸಂದೇಹ ನಪಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕ್ಕ ತೈ ಅಂತ ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ನಮ್ಮ ಕಿರೀಟಿಯ ಪರಕ್ರಮವು ಅದೆಲ್ಲಿ ಅಡಗಿ ಹೋಯಿತು? ನನ್ನ ಶಾಗ್ರತೆಯ ವಿಚಾರದಲ್ಲಿ ಸಂದೇಹವೇ? ಅಗ್ರಜನ ಮಾತಿಗೆ ವಿರೋಧವಾಗಿ ನಡೆಯಬಾರದೆಂದು ಸಂಧಿಗೆ ಸಮ್ಮತಿಸಿದನಲ್ಲದೆ ಮತ್ತೆ ಬೇರೆ ಇಲ್ಲ. ಆ ಕೌರವರ ವಂಶಕ್ಕೆ ಕಾಲ್ಗಿಚ್ಚಿನಂತೆ ಪರಿಣಮಿಸುವ ಈ ನನ್ನ ಬಾಣದ ತಾಣಗಳನ್ನು ನೀ ನರಿಯೇ? ಆ ನನ್ನ ಪರಮ ವೈರಿ ಕರ್ಣನ ಶಿರಸ್ಸನ್ನು ರಣಭೂಮಿಯಲ್ಲಿ ತೆಗೆಯುತ್ತಿದ್ದಳೆ ಈ ಧನಂಜಯ ಇನ್ನೆಂದಿಗೂ ಧನುಸ ನಡೆಯುವುದಿಲ್ಲವೆಂದು ತಿಳಿ. ಅಯ್ಯ, ಏನ್
ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಬಳಿಯಲ್ಲಿ ಹೇಳಿಕೊಳ್ಳುತ್ತಿರುವಿರಿ. ಧರ್ಮ ಜನ ಅಪೇಕ್ಷೆಯಂತೆ ಈಗಾಗಲೇ ಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರುವೆನು. ಹೋಗಿ ಅವನನ್ನು ತಡೆಯಬಾರದೆ? ಏನು, ಕೃಷ್ಣನಾಗಲೇ ಸಂಧಿಗೆ ಹೊರಟಿರುವನು, ನಮ್ಮನ್ನು ಕಾಣದೆ ಎಲ್ಲಿಗೆ ತಾನೆ ಹೋದನು? ಅರ್ಜುನ, ಸಂಧಿಗಾಗಿ ಹೊರಟಿರುವ ಕೃಷ್ಣನನ್ನು ತಡೆದು ಯುದ್ಧಕ್ಕಾಗಿ ಕಲ್ಪಿಸೋಣ ನಡೆ. ಸ್ವಲ್ಪ ನಿಲ್ಲು ವಾಸುದೇವ. ಭಾರತ, ಏನಾಯಿತು ದೇವ? ಏಕೆ, ಏನು ಅರಿಯದವನಂತೆ ನಡೆಸುತ್ತಿರುವೆಯಲ್ಲ. ಆ ರಣಭೂಮಿಯಲ್ಲಿ ಕರ್ಣನ ಶಿರಸ್ಸನ್ನು ತೆಗೆಯುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವೆಯಾ? ನನ್ನ ಮಾನವನ್ನು ಸಂರಕ್ಷಿಸುವ ಭಾರವು ನಿನ್ನದು ಪರಮಾತ್ಮ. ವಾಸುದೇವ, ನನ್ನ ಶಪಥಗಳೇನೆಂದು ತಿಳಿದಿರುವೆ? ಅಲ್ಲದೆ 13 ವರ್ಷಗಳಿಂದಲೂ ಮೊಗೆಯಾಡುತ್ತಿರುವ ಈ ಭೀಮಾರ್ಜುನನ ಕ್ರೋಧಾಗ್ನಿಯು ನಿನ್ನಿಂದ ನಶಿಸಿ ಹೋಗದಂತೆ ನೋಡಿಕೊಳ್ಳಬೇಕು. ಇರತಕ್ಕ ವಿಚಾರವನ್ನು ವಿಜ್ಞಾಪಿಸಿಕೊಂಡಿರುವೆವು, ಇದರ ಮೇಲೆ ತಮ್ಮ ಚಿತ್ತ. ಇದಕ್ಕೆ ಧರ್ಮಪುತ್ರನು ಸಮ್ಮತಿಸುವನೆ? ಆತನ ಎದುರಲ್ಲಿ ನೀವು ಸಂಧಿಗೆ ಸಮ್ಮತಿಸಿರಲಿಲ್ಲವೇ? ಅಗ್ರಜನಿಗೆ ತಿಳಿಯದಂತೆ ಯುದ್ಧಕ್ಕೆ ಕಲ್ಪಿಸಿಕೊಂಡು ಬರಬೇಕಂತಲ್ಲವೇ ನಾವು ನಿಮ್ಮನ್ನು ಸಂಧಿಸಿ ಬೇಡುತ್ತಿರುವುದು? ನೀವೇ ಚಿಂತು ಬೇರೆ ಭಾರತ, ನೀವೇ ಚಿಂತು ಬೇರೆ ಓನಾದರೆ ಪಾಪಿ ದುರ್ಯೋಧನನ ರಣದೊಳಗೆ ಗೆಲ್ಲುವಿರೆ. ಪಾಪಿ ದುರ್ಯೋಧನನ ರಣದೊಳಗೆ ಗೆಲ್ಲುವಿರೆ. ನಾಬೇಲ್ವೆ ಪಲ್ ಆಗಬಹುದು. ನಿಮ್ಮಗಳ ಅಭಿಪ್ರಾಯದಂತೆ ಆ ದುರ್ಯೋಧನನ್ನು ಮತ್ತಷ್ಟು ಕೆರಳಿಸಿ ಯುದ್ಧವನ್ನು ನಿಶ್ಚಯಿಸಿಕೊಂಡು ಬರುವೆನು. ನೀವಿನ್ನು ಹೊರಡಿ.